ನಮಸ್ಕಾರ ಪ್ರೀತಿಯ ಮಿತ್ರರ ಮಿತ್ರ ವೀಕ್ಷಕರಿಗೆ ವಿಶೇಷ ಕಾರ್ಯಕ್ರಮವೊಂದಕ್ಕೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮದು ಭಾರತ ದೇಶ ಜಾತ್ಯತೀತ ರಾಷ್ಟ್ರ. ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲ ಸಮಾನರು. ನಾವು ಭಾವೈಕ್ಯತೆಯಿಂದ ಇದ್ದೇವೆ ಅಂತ ಹೇಳ್ತಾ ಇದ್ದೇವೆ. ದೇವರು ಒಬ್ಬನೇ, ನಾಮ ಹಲವು, ನಾವು ಭಾರತೀಯರು ಎಂಬಂತೆ ಹಿಂದೂಗಳು ಶಿವನ ಆರಾಧನೆಯಲ್ಲಿ ತೊಡಗಿದರೆ, ಮುಸ್ಲಿಮರು ಅಲ್ಲಾನ ಸ್ಮರಣೆಯನ್ನು ಮಾಡಿದ್ರೆ, ಕ್ರೈಸ್ತರು ಯೇಸು ಕ್ರಿಸ್ತನನ್ನು ಧ್ಯಾನ ಮಾಡ್ತಾರೆ. ಸ್ನೇಹಿತರೆ, ಈ ವಿಷಯವನ್ನು ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಹುಣಸೂರಿನ ವಿ ಪಿ ಬೋರೆಯಲ್ಲಿ ಖಾದ್ರಿಯಾ ಮಸೀದಿ ಎಂಬ ಒಂದು ಮಸೀದಿ ಇದ್ದು, ಅಲ್ಲಿ ಮಿಲಾದ್ ಹಬ್ಬವನ್ನು ಬಹಳ ಅದ್ಧೂರಿಯಾಗಿ 4 ದಿನಗಳ ಕಾಲ ಆಚರಣೆಯನ್ನು ಮಾಡಿದೆ. ಆ ಒಂದು ಕಾರ್ಯಕ್ರಮಕ್ಕೆ ಈ ತಂಡವನ್ನು, ಅಂದರೆ ಮಿತ್ರರ ಮಿತ್ರ ತಂಡವನ್ನು ಆಹ್ವಾನವನ್ನು ಮಾಡಿದರು. ಕೊನೆಯ ಅಂತಿಮ ದಿನವಾದ ಶುಕ್ರವಾರದಂದು ನಾವು ಅಲ್ಲಿಗೆ ಹೋಗಿದ್ದೋ, ರಾತ್ರಿಯಲ್ಲಿ ನಡೆದ ವಿಶೇಷ ಕಾರ್ಯಕ್ರಮಗಳನ್ನು ಚಿತ್ರೀಕರಣವನ್ನು ಮಾಡಿದ್ದೋ, ವಿದ್ಯುತ್ ಅಲಂಕಾರವನ್ನು ಚಿತ್ರೀಕರಣ ಮಾಡಿದ್ದೋ. ಹಾಗೆಯೇ ಶನಿವಾರ ಬೆಳಿಗ್ಗೆ ಆ ಒಂದು ಏನು ಕಮಿಟಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮುಂತಾದವ್ರನ್ನ ಮಾತಾಡಿಸ್ದೋ, ಅವರು ಬಹಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ್ದಾರೆ. ಅವರಿಗೆ ಆಭಾರಿಯಾಗಿದ್ದೇನೆ ಅಂತ ಹೇಳ್ತಾ, ಸ್ನೇಹಿತರೆ, ವಿ ಪಿ ಬೋರಿಯ ಆ ಒಂದು ವಿದ್ಯುತ್ ಅಲಂಕಾರದಲ್ಲಿ ಕಂಗೊಳಿಸ್ತಾ ಇದ್ದಂಥ ಖಾದ್ರಿಯ ಮಸೀದಿಯನ್ನು ಅಥವಾ ತೋರಿಸೋ ನಿಟ್ಟಿನಲ್ಲಿ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಪ್ರಯತ್ನ ಪಡ್ತಾ ಇದ್ದೀನಿ. ಅದನ್ನು ಚಿತ್ರೀಕರಣವನ್ನು ಮಾಡಿದ್ದೇನೆ, ತಮಗೀಗ ಅದನ್ನು ಉಣಬಡಿಸ್ತಾ ಇದ್ದೇನೆ, ಅದನ್ನು ನೋಡ್ಕೊಂಬನ್ನಿ ಅಂತ ಹೇಳ್ತಾ ನಾವೀಗ ಹೋಗೋಣ ವಿ ಪಿ ಬೋರಿಯ ಖಾದ್ರಿ ಮಸೀದಿಗೆ.
ನಮಸ್ಕಾರ, ನನ್ನ ಹೆಸರು ಮೊಹಮ್ಮದ್ ಸಾದಿಕ್. ನಾನಿವತ್ತು ಖಾದ್ರಿಯಾ ಮಸೀದಿ ಹತ್ರ ಇದ್ದೀನಿ. ನನ್ನ ಜೊತೆಗೆ ಖಾದ್ರಿಯಾ ಮಸೀದಿ ಕಮಿಟಿಯ ಅಧ್ಯಕ್ಷರು ಆದಂತಹ ಸಮ್ಮೂರ್ ಇದ್ದಾರೆ, ಜೊತೆಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಇಬ್ಬರು ಇದ್ದಾರೆ. ಸೊ ಖಯ್ಯಂ ಅವರು ಸಮ್ಮೂರ್ ಜೊತೆಗಿದ್ದಾರೆ. ಇವತ್ತೇನಕ್ಕಪ್ಪ ಖಾದ್ರಿಯಾ ಮಸೀದಿ ಹತ್ರ ಇಷ್ಟು ಜನ ಸೇರಿದ್ದಾರೆ, ವಿಜೃಂಭಣೆಯಿಂದ ಅಲಂಕಾರ ಮಾಡಿದ್ದಾರೆ ಅಂದರೆ, ಖಾದ್ರಿಯಾ ಮಸೀದಿ ಕಮಿಟಿಯಿಂದ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇರೋವಂತಹ ಮಿಲಾದ್ ಈ ವರ್ಷ ಡಿಸೆಂಬರ್ 1 ಎಲ್ಲ ಕಮಿಟಿಯ ಸಹೋದರರು ಮತ್ತು ಹುಣಸೂರು ತಾಲೂಕಿನ ಎಲ್ಲ ಮುಸ್ಲಿಂ ಬಾಂಧವರು ಎಲ್ಲ ಹೆಗಲಿಗೆ ಹೆಗಲು ಕೊಟ್ಟು ಸುಮಾರು 4 ದಿನದಿಂದ ಏನು ಬೆವರು ಸುರಿಸಿದ್ದಾರೆ ಅದು ಇವತ್ತು ನಮಗೆ ಸಾರ್ಥಕ ಆಗ್ತಾ ಇದೆ. ಒಂದು ಯಶಸ್ವಿ ಮಿಲಾದ್ ಆಗಿದೆ ಇದು, ಹುಣಸೂರಿನಲ್ಲಿ ಕೊನೆಯ ಮಿಲಾದ್ ಆಗಿದೆ. ಈ ಮಿಲಾದ್ಗೆ ಸಹಕರಿಸಿದಂತಹ ಎಲ್ಲ ಕಮಿಟಿಯ ಸದಸ್ಯರು ಹಾಗೆ ಹುಣಸೂರಿನ ಸಹೋದರರು ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಈ ಮಿಲಾದ್ಗೆ ಹುಣಸೂರು ತಾಲೂಕಿನ ಮೈಸೂರು ಜಿಲ್ಲೆಯ ಎಲ್ಲ ನಮ್ಮ ಸಹೋದರರು ಚಂದ ನೀಡಿದ್ದಾರೆ, ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ಈ ಮಿಲಾದ್ಗೆ ಆಗಮಿಸಿದಂತಹ ಎಲ್ಲ ಹುಣಸೂರು ತಾಲೂಕಿನ ಮಸೀದಿಯ ಗುರುಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಆಗಮಿಸಿದ್ರು, ಅವ್ರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ. ಈ ಒಂದು ಮಿಲಾದ್ ಯಶಸ್ವಿ ಆಗಲಿಕ್ಕೆ ಕಾರಣಕರ್ತರಾದಂತಹ KB ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಜೊತೆಗೆ ಈ ಮಿಲಾದ್ ಯಶಸ್ವಿ ಆಗಲು ಯಾವುದೇ ಸಮಸ್ಯೆಗಳಾಗದೆ ಶಾಂತಿಯುತವಾಗಿ ಈ ಮಿಲಾದ್ ಪೂರ್ಣಗೊಳ್ಳಲು ಸಹಕರಿಸಿದಂತಹ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಜೊತೆಗೆ ಈ ಒಂದು ಮಿಲಾದ್ ನಮ್ಮ ಮೊಹಮ್ಮದ್ ಪೈಗಂಬರ್ ಅವರ ಸಂದೇಶ ಏನಿದೆ, ಈ ಮಿಲಾದ್ಗೆ ಯಾರು ಭೇದ ಭಾವ ಇರಬಾರ್ದು, ಬಡವರು ಶ್ರೀಮಂತರು ಅನ್ನೋ ಭೇದ ಭಾವ ಇಲ್ಲ, ನಾವೆಲ್ಲ ಒಂದೇ, ನಾವೆಲ್ಲ ಭಾರತೀಯರು, ನಾವೆಲ್ಲ ಒಂದೇ. ಈ ಮಿಲಾದ್ನ ಸಡಗರದಿಂದ ಸಂಭ್ರಮದಿಂದ ಒಂದು ಹಬ್ಬದ ವಾತಾವರಣದ ರೀತಿ ನಡೆಸಬೇಕು, ನಮ್ಮ ಧರ್ಮದ ಸಂದೇಶವನ್ನ ಸಾರಬೇಕು ಅಂತ ಏನು ಅವ್ರು ಕನ್ಸು ಕಂಡಿದ್ರು ಆ ಕನ್ಸು ಸತತ ವರ್ಷಗಳಿಂದ ನಾವು ನಡ್ಸ್ಕೊ ಬರ್ತಾ ಇದ್ದೀವಿ. ಇವತ್ತು ಕೂಡ ಡಿಸೆಂಬರ್ 1 ಯಶಸ್ವಿಯಾಗಿ ಖಾದ್ರಿಯಾ ಮಸೀದಿ ಕಮಿಟಿ ಕಡೆಯಿಂದ ಅದ್ಭುತವಾಗಿ ಮಿಲಾದ್ ಪೂರ್ಣಗೊಂಡಿದೆ. ಜೊತೆಗೆ ನಾನು ಈ ಮಿಲಾದ್ ಅಲಂಕಾರನೇ ಒಂದು ಆಕರ್ಷಕ VP ಬೋರೆ ಟಿಪ್ಪು ನಗರ ಅಂತ ನಾವೇನು ಕರಿತೀವಿ, ಯಾವ ಗಲ್ಲಿಗಳು ನೋಡಿದ್ರು ಎಂತಹ ಸಡಗರ, ಎಂತಹ ಹಬ್ಬದ ವಾತಾವರಣ, ಏನು ಜನರಲ್ಲಿ ಪ್ರೀತಿ ವಿಶ್ವಾಸ, ನಾವೆಲ್ಲ ಒಂದು ಅಂತ ನಾವೇನು ನೆನ್ನೆ ತೋರಿಸಿದೀವಿ ನೋಡಿದೀವಿ ಕಣ್ ಸಾಲ್ದು. ಜೊತೆಗೆ ನಮ್ಮ ಅಕ್ಕಪಕ್ಕದ ನಮ್ಮ ಹಿಂದೂ ಬಾಂಧವರು ಅವ್ರು ಏನು ಸಹಕಾರ ಕೊಟ್ಟಿದ್ದಾರೆ, ನಮ್ಮ ಜೊತೆಗೆ ನಿಂತ್ಕೊಂಡಿದ್ದಾರೆ. ಇದರಿಂದ ಗೊತ್ತಾಗುತ್ತೆ ನಾವು ಭಾರತೀಯರು, ನಾವೆಲ್ಲ ಒಂದು, ನಾವೆಲ್ಲ ಒಂದಾಗಿರಬೇಕು. ಸಹ ನಮ್ಮ ಏನು ನಮ್ಮ ಧರ್ಮ, ನಮ್ಮ ಮುಸ್ಲಿಂ ಧರ್ಮ ಇಸ್ಲಾಂ ಧರ್ಮ ಏನು ಸಂದೇಶ ಇದೆ, ನಾವೆಲ್ಲ ಒಂದಾಗಿರಬೇಕು ಅಂತ ಅದು ನಾವಿಲ್ಲಿ ತೋರಿಸ್ಕೊಟ್ಟಿದ್ದೀವಿ ಖಾದ್ರಿಯಾ ಮಸೀದಿ ಕಡೆಯಿಂದ. ಈ ಮಿಲಾದಲ್ಲಿ ನಾವು ತೋರಿಸಿದ್ದು ಒಗ್ಗಟ್ಟು, ನಾವೆಲ್ಲ ಒಂದಾಗಿ ಯಶಸ್ವಿಯಾಗಿ ಈ ಮಿಲಾದ್ ಪೂರ್ಣಗೊಳಿಸಿದ್ದೀವಿ. ಮತ್ತೊಂದ್ಸಾರಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಈ ಮಿಲಾದ್ಗೆ ಸಹಕರಿಸಿದಂತಹ ನೌಜವಾನ್ ಕಮಿಟಿ ಏನು 12 ಹುಡುಗರಿಂದ ಹಿಡಿದು 50 70 80 ಆದರೂ ಆ ಜೋಶ್ ಇನ್ವಾಲ್ವ್ಮೆಂಟ್ ಇತ್ತಲ್ಲ 4 ಆ ಒಂದೊಂದು ಕ್ಷಣ ನೆನೆಸ್ಕೊಂಡ್ರು ಮೈ ರೋಮಾಂಚನ ಆಗುತ್ತೆ. ಅವರು ಬೆವರು ಸುರಿಸಿದಿರಲ್ಲ ಅವ್ರು ಎಲ್ರಿಗೂ ತುಂಬು ಹೃದಯದಿಂದ ಧನ್ಯವಾದ ಹೇಳ್ತೇನೆ. ಇದೇ ರೀತಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರತಿ ವರ್ಷ ಸಹಕಾರ ಕೊಟ್ಟು, ನಮ್ಮ ನೌಜವಾನ್ ಕಮಿಟಿ ಎಲ್ಲ ಸಹಕಾರ ಕೊಟ್ಟು, ನಮ್ಮ ಕೊನೆ ಉಸಿರು ಇರೋವರೆಗೂ ಈ ಖಾದ್ರಿಯಾ ಮಸೀದಿ ಮಿಲಾದ್ ಇದೇ ರೀತಿ ವಿಜೃಂಭಣೆಯಿಂದ ಮನರಂಜನೆಯಿಂದ ಅದ್ಭುತವಾಗಿ ಯಶಸ್ವಿಯಾಗಿ ಪ್ರೀತಿಯಿಂದ ನಾವೆಲ್ಲ ಒಂದಾಗಿ ಈ ಮಿಲಾದ್ನ ಪ್ರತಿ ವರ್ಷ ಪೂರ್ಣಗೊಳಿಸ್ತೀವಿ, ಕಂಟಿನ್ಯೂ ಮಾಡ್ತೀವಿ ನಮ್ಮ ಉಸಿರು ಇರೋವರೆಗೂ. ವಿಶೇಷವಾಗಿ ಒಬ್ಬರಿಗೆ ನಾನು ಧನ್ಯವಾದ ಅರ್ಪಿಸಬೇಕು, ಅದೇನಂದರೆ ಖಾದ್ರಿಯಾ ಮಸೀದಿ ಕಮಿಟಿಯಿಂದ ಏನು ನಾವು ಹಮ್ಮಿಕೊಂಡಿದ್ವಿ ಮಿಲಾದುನ್ ನಬಿ ಡಿಸೆಂಬರ್ 1 ಮಿಂಚಾಗಿ ಯಶಸ್ವಿಯಾಗಿ ಪೂರ್ಣಗೊಳ್ಳಲು ಸಹಕರಿಸಿದಂತಹ ನಯಾಜ್ ಅಹಮದ್ರವರು. ನಯಾಜ್ ಅಹಮದ್ ಏನು ಅಲಂಕಾರ ಮಾಡಿದ್ರು ನೋಡಲಿಕ್ಕೆ 2 ಸಾಲದು.
ಇಡೀ ಹುಣಸೂರು ತಾಲೂಕಿನಾದ್ಯಂತ ನನಗೆ ಫೋನ್ ಬರ್ತಾ ಇದೆ, ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆಲ್ಲ ಫೋನ್ ಬರ್ತಾ ಇದೆ, ಯಾರಪ್ಪ ಅಲಂಕಾರ ಮಾಡಿದ್ದು ಅಂತ. ಅದ್ಭುತವಾಗಿತ್ತು. ಅದೇ ರೀತಿ ಮಿತ್ರರ ಮಿತ್ರ ಏನು ಮೀಡಿಯಾ ನಮಗೆ ಸಹಕರಿಸಿದ್ದಾರೆ, ಲೋಕೇಶ್ ಬಾಬು ಅವರು ನಮ್ಮ ಹಿಂದೂ ಸಹೋದರರು ಯಾವಾಗಲೂ ನಮ್ಮ ಜೊತೆಗಿರ್ತಾರೆ, ಅವ್ರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.